ವಾಹಿನಿಗೆ ಸ್ವಾಗತ. ನಾನು ಅಂಬಿಕಾ ಕೃಷ್ಣಮೂರ್ತಿ. ಬೆಂಗಳೂರು ಮಹಾನಗರ ಪಾಲಿಕೆ ದಕ್ಷಿಣ ವಲಯ ವ್ಯಾಪ್ತಿಯಲ್ಲಿ ಮಾನ್ಯ ಮುಖ್ಯ ಆಯುಕ್ತರಾದ ಶ್ರೀ ತುಷಾರ್ ಗಿರಿನಾಥ್ ರವರು ಇಂದು ಬೆಳಗ್ಗೆ 6:30 to 9:30 ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಸುಮಾರು 7 ಕಿಲೋಮೀಟರ್ ರಸ್ತೆಯನ್ನು ಕಾಲ್ನಡಿಕೆಯ ಮೂಲಕ ಮಿನರ್ವಾ ವೃತ್ತದಿಂದ ಡಯಾಗ್ನಲ್ ರಸ್ತೆ, ಸಂಜನ್ರಾವ್ ರಸ್ತೆ, ಕವಿ ಲಕ್ಷ್ಮೀಶ ರಸ್ತೆ, ನ್ಯಾಷನಲ್ ಕಾಲೇಜ್ ವೃತ್ತ, ಕೆಆರ್ ರಸ್ತೆ, ನೆಟ್ಟಕಲ್ಲಪ್ಪ ವೃತ್ತ, ದೇವನ್ ಮಾದೇವ ರಸ್ತೆ, ಆರ್ಮುಗಂ ವೃತ್ತ, ಪಟ್ಟಾಲಮ್ಮ ದೇವಸ್ಥಾನ ರಸ್ತೆ ಹಾಗೂ ಸೌತ್ ಎಂಡ್ ವೃತ್ತದವರೆಗೆ ಸಮಸ್ಯೆಗಳ ಖುದ್ದು ಪರಿವೀಕ್ಷಣೆ ನಡೆಸಿದರು. ವಿವಿಪುರಂ ವಾರ್ಡ್ ಜೈನ್ ಟೆಂಪಲ್ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಹಾಗೂ ರಸ್ತೆಗೆ ಹೊಂದಿಕೊಂಡಂತೆ ನಿರ್ಮಿಸಿರುವ ಶೀಟಿನ ಶೆಡ್ ಅನ್ನು ಜೆಸಿಬಿ ಯಂತ್ರದ ಮೂಲಕ ಸ್ಥಳದಲ್ಲೇ ತೆರವುಗೊಳಿಸಲಾಯಿತು. ಈ ವೇಳೆ ಸ್ಥಳೀಯ ಶಾಸಕರಾದ ಉದಯ್ ಬಿ ಗರ್ಡಾಚಾರ್, ವಲಯ ಆಯುಕ್ತರಾದ ಜೈರಾಮ್ ರಾಯಪುರ, ವಲಯ ಜಂಟಿ ಆಯುಕ್ತರಾದ ಜಗದೀಶ್ ನಾಯ್ಕ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಅವರು ಮಾತನಾಡಿದ್ದು ಹೀಗೆ. ಈಗ ನಾವು ಇಲ್ಲಿ ಪ್ರತಿಯೊಂದು ಝೋನ್ನಲ್ಲಿ ನಮ್ಮ ಝೋನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ನಾವು ಒಂದು ತಂಡ ರಚನೆ ಮಾಡಿದ್ವಿ, ಕ್ರಾಸ್ ಡಿಪಾರ್ಟ್ಮೆಂಟ್ ತಂಡ. ಅಂದರೆ ನಮ್ಮದೇ BBMPದು 4-5 ವಿಂಗ್ ಇವೆ, ಅದನ್ನು ಮತ್ತು BWSSB ಬೆಸ್ಕಾಮ್ ಎಲ್ಲ ಸೇರಿ ಅದು ಮೇಜರ್ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್, ಮೇಜರ್ ರೋಡ್, ನಮ್ಮದು ಮುಖ್ಯವಾದ ರಸ್ತೆಗಳು ಏನಿದೆ ಅದರ ಮೇಲೆ ನಾವು ವಾಕ್ ಮಾಡಿ ಅಲ್ಲಿ ಏನೇನು ಮಾಡಬೇಕು, ಫುಟ್ಪಾತಲ್ಲಿ ಸೆಟ್ಟಿಂಗು, ಟ್ರೈನ್ ಕ್ಲಿಯರೆನ್ಸು, ಫುಟ್ಪಾತ್ನಲ್ಲಿ ಬರ್ತಕ್ಕಂಥ ಪಾಟ್ ಹೋಲ್ಸ್ಗೆ ಸರಿ ಮಾಡುವುದು, ಟೊಂಗೆ ಏನು ಬರ್ತಾ ಇದೆ ಅದು ಕಟ್ ಮಾಡಿಕೊಂಡು ಸರಿ ಮಾಡಬೇಕು, ಮತ್ತು ನಮ್ಮ ಎಲೆಕ್ಟ್ರಿಷಿಯನ್ ಸ್ಟ್ರೀಟ್ ಲೈಟ್ ಉರಿಯಬೇಕು, ಆದ್ದರಿಂದ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಕಷ್ಟ. ಈಗ ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮಗೆ ನಂಬಿಕೆ. ವಾಟರ್ಸ್ಗೆ ಸರಿ ವಾಟರ್ ಕೇಸ್ ಆಗಿದೆ. ನಾವು 4 ಕಂಟ್ರಕ್ಟರ್ಸ್ಗೆ ನಾವು 1 ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಇಟ್ಕೊಂಡಿದ್ದೀವಿ. ಈಗ 4 ಬ್ಯಾಚ್ ಮಿಕ್ಸ್ ಪ್ಲಾಂಟು 4 ಕಡೆಗೆ 4 ದಿಕ್ಕಿನಲ್ಲಿ ಇಟ್ಬಿಟ್ಟು 8 ಝೋನ್ ಅಟ್ಯಾಚ್ ಮಾಡಿದ್ದೀವಿ. ಮಳೆ ಬಂದ ತಕ್ಷಣ ಸಾಕಷ್ಟು ಮಟೀರಿಯಲ್ಲು ಮೆನ್ನು ಎಲ್ಲ ಇರುತ್ತೆ, ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಹೊಸ, ಯಾಕಂದರೆ ಏನಾಗಿದೆ, ಭಾಳ ಬ್ಯಾಚ್ ಮಾಡ್ತಾ ಹೋದರೆ 1 ಬ್ಯಾಚ್ 2 ಬ್ಯಾಚ್ ನಡುವೆ ನಿಮಗೆ ಒಂಥರ ಪಾಟು ಒಂಥರ ಕಾಣ್ತಿದ್ದೀವಿ, ಸರ್ಫೇಸೇ ಅಷ್ಟು ಕೆಟ್ಟು ಬರುತ್ತೆ. ಅಂಥ ಸರ್ಫೇಸ್ಗೆ ರೀ ಸರ್ಫೇಸಿಂಗಾಗಿ ಸರ್ಕಾರ ಸುಮಾರು ಹಣ ಕೊಟ್ಟಿದೆ, ಈಗ ಎಲ್ಲ ಟೆಂಡರ್ ಆಗಿದೆ. ಸಾಹೇಬ್ರು ಕೂಡ ತಮ್ಮ ಇದರಲ್ಲಿ ವಿವೇಚನದಲ್ಲಿ ಇರ್ತಕ್ಕಂಥ ಹಣ ಹಾಕಿದ್ದಾರೆ, ಅವರನ್ನೇ ಪ್ಲಾನ್ ಮಾಡಿದ್ದಾರೆ, ಅದೆಲ್ಲ ಅಪ್ರೂವಲ್ ಆಗಿದೆ. ಅವರ ಮುಂದಾಳತ್ವದಲ್ಲಿ ಈ ಏರಿಯಾದಲ್ಲಿ ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ. ಒಂದು ಮನೆಗೇ ನಾವು ಫೋಕಸಲ್ಲಿ ಇಟ್ಕೊಂಡು ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಏನಿದೆ, ಸ್ಪಾಟ್ನಲ್ಲಿ ಹೋದಾಗ ಸುಮಾರು ದಿನಗಳಿಂದ ಆ ಕಟ್ಟಡ ಅಲ್ಲೇ ಟೆಂಪರರಿ ಥರ ರೋಡ್ ಮೇಲೆ ಇತ್ತು. ಬಡವ್ರ ಮನೆ ಮಾತ್ರ ಹೊಡಿತಾರೆ, ಶ್ರೀಮಂತರ ಮನೆ ಹೊಡೆಯಲ್ಲ ಅಂತ ಸಾಬೀತಾಗ್ತಾ ಇದೆ. ಬರೀ ಕುಟುಂಬದ ಮೇಲೆ ಮನೆ ಮಾತ್ರ ಹೊಡೆದಿದ್ರ, ಇಲ್ಲಿ ಎಲ್ಲ ಉಳ್ಳವರು ಶ್ರೀಮಂತರಿದ್ರೆ ಅವ್ರ ಮನೆಗಳು ಮಾತ್ರ ತೆರವು ಮಾಡಿಲ್ಲ, ಇಲ್ಲಿ ಶಾಸಕರು ಕೂಡ ಒತ್ತುವರಿ ಮಾಡ್ಕೊಂಡ್ರೆ ಆರೋಪ ಇದೆ, ಅದು ನಿಜಾನ ಏನು ಸರ್? ಈಗ ನೀವು ಯಾವ್ದು ಕೆಲಸ ಮಾಡಬಾರ್ದು ಅಂತ ಹೇಳಿದ್ರೆ ಬೇರೆ ವಿಚಾರ. ಅಲ್ಲಿ ಏನಿತ್ತು, ದೊಡ್ಡ ಮನೆಯಲ್ಲಿ ವಾಚ್ ಮ್ಯಾನ್ದು ಮನೆ ಔಟ್ ಸೈಡ್ ಕಟ್ಟಿದ್ದಾರೆ, ಅವ್ರದ್ದು ಬಡವರು ಮನೆ ಇತ್ತು ಅಂತ ನೀವು ಏನು ಹೇಳ್ತಾ ಇದ್ದೀವಿ, ಅದು ಫುಲ್ ಸುಳ್ಳು. ಅಲ್ಲಿ ಏನು ಮಾಡ್ತಾಯಿದ್ರು, ದೊಡ್ಡ ಕಂಪೌಂಡ್ನಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ವಾಚ್ ಮ್ಯಾನ್ ಮನೆಯದು ಔಟ್ಸೈಡ್ ಕಟ್ಟಿದ್ರು.
ಅದು ನಮ್ಮ ರೋಡ್ನಲ್ಲಿ 3-4 ದಿನದಿಂದ ಹಾಗೆ ಬಿದ್ದಿದೆ. ಅದಕ್ಕೆ ನಾವು ಒಂದು ಕಡೆ ಬಂದಾಗ ತೋರಿಸ್ಬಿಟ್ರೆ ಈ ಥರ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ನಮ್ಮ ರೋಡ್ ಮೇಲೆ ಒತ್ತುವರಿ ಮಾಡುವುದು, ಮಟೀರಿಯಲ್ ಹಾಕೋದು, ಮೆನ್ ಹಾಕೋದು ಅದು ಸರಿ ಇಲ್ಲ. ಇದಕ್ಕೆ ಜನರಿಗೆ ಫುಟ್ಪಾತ್ ಮೇಲೆ ಓಡಾಡಲಿಕ್ಕೆ ಆಗುವುದಿಲ್ಲ ಅಂತ ಆದರೆ ನಾವು ಒಂದು ದ್ಯೋತಕವಾಗಿ ಮಾಡಿದ್ದೀವಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಅನ್ನ ತಪ್ಪದೇ ಫಾಲೋ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.